हेलो फ्रेंड्स, वेलकम टू इग्निस फिटनेस। इवत्तिन वीडियोदल्लि नानु टॉप 4 थिंग्स टू डू टू बर्न बेली फैट फास्ट नेचुरली इदर बग्गे तिळिसिकोड्ता इदीनि। एनिदु अंत नोडोदा आयतु अंद्रे ಪ್ರಮುಖವಾಗಿ ನಾಲ್ಕು ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ। ಅದು ಏನು ಕೆಲಸ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತೀನಿ। ಈ ನಾಲ್ಕು ಕೆಲಸ ನಾನು ತಿಳಿಸುವಂತ ಕೆಲಸ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆಯ್ತು ಅಂದ್ರೆ ವೆಯಿಟ್ ಲಾಸ್, ಫ್ಯಾಟ್ ಲಾಸ್, ಇಂಚ್ ಲಾಸ್, ಯಾವುದೇ ರೀತಿಯಾದಂತ ನೀವು ಗುರಿನ ಮುಟ್ಟುವಂತದ್ದು ಇರಲಿ, ಅತಿ ವೇಗದಲ್ಲಿ ನೈಸರ್ಗಿಕವಾಗಿ ನೀವು ಮುಟ್ಟಬಹುದಾಗಿರುತ್ತೆ ಅಂತಾನೆ ಹೇಳ್ತೀನಿ। ಅದರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು। ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಹೇಳ್ಕೊಳ್ತೀನಿ। ಮತ್ತೆ ನೀವು ಈ ವಿಡಿಯೋನ ನೋಡಾದ್ಮೇಲೆ ಬೇರೆಯವರ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ। ಸಾಕಷ್ಟು ಜನ ಏನು ದೇಹದ ತೂಕ, ದೇಹದ ಬೊಜ್ಜನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ, ಅವ್ರಿಗೊಂದು ದೊಡ್ಡ ಕನಸು ಇರುತ್ತೆ, ನಾನು ನನ್ನ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು, ದೇಹದ ಬೊಜ್ಜನ್ನ ಕಡಿಮೆ ಮಾಡ್ಕೋಬೇಕು, ಅಥವಾ ಹೊಟ್ಟೆ ಭಾಗದ ಬೊಜ್ಜನ್ನ ಕಡಿಮೆ ಮಾಡ್ಕೋಬೇಕು ಅಂತ। ಅದಕ್ಕಾಗಿ ಯಾವ್ದಾವ್ದು ಶಾರ್ಟ್ ಕಟ್ಸ್ ಎಲ್ಲ ಬಳಕೆ ಮಾಡ್ತಾ ಇರ್ತಾರೆ। ಸಣ್ಣ ಏನೋ ಆಗ್ತದೆ, ಯಾವಾಗ ಮತ್ತೆ ಆ ಶಾರ್ಟ್ ಕಟ್ಸ್ ನ ಬಿಡ್ತಾರೆ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗ್ತಾ ಇರುತ್ತೆ। ಬಟ್ ನಾನು ಇಲ್ಲಿ ಹೇಳ್ತಾ ಇರುವಂತ ನಾಲ್ಕು ಪ್ರಮುಖವಾದಂತ ಪಾಯಿಂಟ್ ಗಳೇನಿದೆ, ಆ ಪಾಯಿಂಟ್ ಗಳು ಏನು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಪಾಯಿಂಟ್ ಗಳಾಗಿರುತ್ತೆ। ಅದ್ರ ಜೊತೆಗೆ ನಿಮ್ಮ ಕಟ್ಟ ಕಡೆಯ ಉಸಿರು ಇರೋ ತನಕನೂ ನೀವು ಫಿಟ್ ಅಂಡ್ ಫೈನ್ ಆಗಿರ್ಬೋದಾಗಿರುತ್ತೆ। ಹಾಗಾಗಿ ನಾನು ಈ ಪ್ರಮುಖವಾದಂತ ನಾಲ್ಕು ಪಾಯಿಂಟ್ ಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದಾಗಿರುತ್ತೆ। ಇನ್ನೊಂದು ಏನಂದ್ರೆ, ನೀವು ಯಾವ್ದೇ ಯಾವ್ದೋ ಶಾರ್ಟ್ ಕಟ್ಸ್ ನ ಬಳಕೆ ಮಾಡ್ಕೊಂಡು ಆಗೋದ್ರ ಬದಲಾಗಿ ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಜಾಸ್ತಿ ಇರುತ್ತೆ, ನೀವು ಈ ರೀತಿಯಾದಂತ ನೈಸರ್ಗಿಕವಾಗಿ ಇರುವಂತ ಏನು ಪಾಯಿಂಟ್ ಗಳಿದೆ ಅದನ್ನ ಸರಿಯಾಗಿ ಫಾಲೋ ಮಾಡಿ ತುಂಬಾ ವೇಗದಲ್ಲಿ ನೀವು ನಿಮ್ಮ ಗುರಿನ ಮುಟ್ಬೋದಾಗಿರುತ್ತೆ, ನೈಸರ್ಗಿಕವಾಗಿ ಮುಟ್ಬೋದಾಗಿರುತ್ತೆ ಅಂತಾನೆ ಹೇಳ್ತೀನಿ। ಇದನ್ನ ಹೇಳ್ತಾ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ। ದಯವಿಟ್ಟು ಗಮನನ ಎಲ್ಲೂ ಬೇರೆ ಕಡೆ ಹರಿಸದೆ ವಿಡಿಯೋನ ಕಡೆವರೆಗೂ ನೋಡಿ। ಮೊದಲನೇ ಪಾಯಿಂಟ್ ಅಲ್ಲಿ ವೆಯಿಟ್ ಟ್ರೈನಿಂಗ್ ಅಂತೀನಿ। ನಿಮ್ಮ ಗುರಿ ದೇಹದ ತೂಕ, ದೇಹದ ಬೊಜ್ಜು ಅಥವಾ ಹೊಟ್ಟೆ ಭಾಗದ ಬೊಜ್ಜು ಕಡಿಮೆ ಮಾಡ್ಕೊಳ್ಳುವಂತದ್ದು ಇರ್ಬೋದು। ಎಲ್ಲರೂ ಮಾಡುವಂತ ಒಂದು ಪ್ರಮುಖವಾದಂತ ಮಿಸ್ಟೇಕ್ ಏನ್ ಗೊತ್ತಾ, ನನ್ನ ದೇಹದ ತೂಕ ಜಾಸ್ತಿ ಆಗಿದೆ ಕಾರ್ಡಿಯೋ ಮಾಡು, ನನ್ನ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿದೆ ಕಾರ್ಡಿಯೋ ಮಾಡು, ಅಥವಾ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗಿದೆ ಕಾರ್ಡಿಯೋ ಮಾಡು। ಕಾರ್ಡಿಯೋ ಮಾತ್ರ ಮಾಡುವಂತದ್ನ ಜಾಸ್ತಿ ಗಮನ ವಹಿಸಿ ಮಾಡ್ತಾ ಇರ್ತೀರಾ, ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ। ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಅತ್ಯಮೂಲ್ಯವಾದ ಮಾಂಸಖಂಡಗಳು ಹಾಳಾಗುವಂತ ಸಾಧ್ಯತೆ ಇರುತ್ತೆ। ಮಾಂಸಖಂಡಗಳು ಹಾಳಾಯ್ತು ಅಂದ್ರೆ ನಿಮ್ಮ ದೇಹದಲ್ಲಿ ಶಕ್ತಿ ಕುಂಠಿತ ಆಗುತ್ತೆ, ಜೊತೆಗೆ ಯಾವಾಗ ಮಾಂಸಖಂಡಗಳು ದೇಹದಲ್ಲಿ ಕಮ್ಮಿ ಆಗುತ್ತೆ, ನೀವು ಯಾವಾಗ ಈ ತರದ ವ್ಯಾಯಾಮಗಳಿಂದ ದೂರ ಬರ್ತೀರಾ ಮತ್ತೆ ಅದು ನಿಮ್ಗೆ ಬೌನ್ಸ್ ಬ್ಯಾಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ವೀಕ್ನೆಸ್ ಆಗುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ತೀನಿ। ಹಾಗಾಗಿ ವಿಜ್ಞಾನ ಏನ್ ಹೇಳುತ್ತೆ, ವೆಯ್ಟ್ ಟ್ರೈನಿಂಗ್ ಮಾಡಿ ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ ಅಂತ ಹೇಳುವಂತದ್ದು। ಯಾಕಾಗಿ ದೇಹದಲ್ಲಿ ಮಾಂಸಖಂಡಗಳು ಜಾಸ್ತಿ ಆದಾಗ ನಿಮ್ಗೆ ಗೊತ್ತಿರಲಿ, ಮಾಂಸಖಂಡಗಳು ಜಾಸ್ತಿ ಇರೋ ಕಾರಣಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಾಡುವಂತ ಸಣ್ಣ ಪುಟ್ಟ ಕೆಲಸಗಳಲ್ಲೂ ನಮ್ಮ ದೇಹಕ್ಕೆ ಬೇಡದೆ ಇರುವಂತ ಏನು ಶಕ್ತಿ ನಾವು ನಮ್ಮ ದೇಹ ಹೊಂದಿರುತ್ತೆ, ಆ ಶಕ್ತಿಯಿಂದ ಏನ್ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿರುತ್ತೆ ಅಥವಾ ದೇಹದ ತೂಕ ಜಾಸ್ತಿ ಆಗಿರುತ್ತೆ ಅದನ್ನ ಕರಗಿಸ್ತಾ ಇರುತ್ತೆ ಅಂತಾನೆ ಹೇಳ್ಬೋದು। ಇದಕ್ಕೆ ಸಾಕಷ್ಟು ಪುರಾವೆಗಳಿದೆ, ನೀವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ಗೂಗಲ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ತೀನಿ। ಹಾಗಾಗಿ ವೆಯ್ಟ್ ಟ್ರೈನಿಂಗ್ ಅತ್ಯಗತ್ಯವಾಗಿ ಮಾಡ್ಬೇಕಾಗುತ್ತೆ, ಎಸ್ಪೆಷಲಿ ಕಾರ್ಡಿಯೋ ಮಾಡೋದಕ್ಕಿಂತ ಮುಂಚೆ ವೆಯ್ಟ್ ಟ್ರೈನಿಂಗ್ ಆದ್ಮೇಲೆ ಕಾರ್ಡಿಯೋ ಮಾಡಿ ಅಂತ ಹೇಳುವಂತದ್ದಾಗಿರುತ್ತೆ। ಹಾಗಾಗಿ ವೆಯ್ಟ್ ಟ್ರೈನಿಂಗ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ, ಇದ್ರ ಮೇಲೆ ಗಮನ ಇಡಿ ಅಂತ ಹೇಳುವಂತದ್ದು ಆಯ್ತಲ್ಲ। ಇನ್ನು ಎರಡನೇ ಪಾಯಿಂಟ್ ಅಲ್ಲಿ ಗುಡ್ ಡ್ರೆಸ್। ಇವತ್ತಿನ ಕಾಲದಲ್ಲಿ ತುಂಬಾ ಜನಕ್ಕೆ ಇದೊಂದು ದೊಡ್ಡ ಪ್ರಾಬ್ಲಮ್, ಮನೆಯಿಂದಾನೇ ಕೆಲಸ ಮಾಡುವಂತದ್ದು, ನೈಟ್ ಶಿಫ್ಟ್ ಮಾಡುವಂತದ್ದು ಇಂಥದ್ದೆಲ್ಲ ಮಾಡ್ತಾ ಇರ್ತದೆ। ಅದರಲ್ಲೂ ಮಲಗುವಂತ ಸಂದರ್ಭದಲ್ಲಿ ಈ ಮೊಬೈಲ್ ಯೂಸ್ ಮಾಡುವಂತದ್ದು, ಟಿವಿ ನೋಡುವಂತದ್ದು ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡುವಂತದ್ನ ಮಾಡ್ತಾ ಇರ್ತಾರೆ। ಇದರಿಂದ ಏನಾಗುತ್ತೆ, ಇಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಿಂದ ನೀಲಿ ಕಿರಣಗಳು ಹೊರಹೊಮ್ಮತಾ ಇರುತ್ತೆ, ಅದು ಯಾವಾಗ ನಮ್ಮ ಕಣ್ಣುಗಳ ಮೇಲೆ ಬೀಳುತ್ತೆ, ನಮ್ಮ ಮೆದುಳು ಮೆಲಟೋನಿನ್ ಹಾರ್ಮೋನ್ ನ ಉತ್ಪತ್ತಿ ಮಾಡಲ್ಲ। ಈ ಮೆಲಟೋನಿನ್ ಹಾರ್ಮೋನ್ ಅಂದ್ರೆ ಏನಕ್ಕೆ ಬಳಕೆ ಆಗುತ್ತೆ ಸರ್ ಅಂದ್ರೆ ನಿದ್ದೆಗಾಗಿ ಬಳಕೆ ಆಗುವಂತದ್ದು। ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿ ಆದಷ್ಟು ನಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಗಾಢವಾದಂತ ನಿದ್ದೆ ಮಾಡಬಹುದಾಗಿರುತ್ತೆ। ಈ ನೀಲಿ ಕಿರಣಗಳು ಹೊರಗಡೆ ಬರೋದ್ರಿಂದ ನಮಗೆ ನಿದ್ದೆ ಬರೋದಿಲ್ಲ, ಯಾಕಾಗಿ ಅಂದ್ರೆ ಮೆದುಳು ಮೆಲಟೋನಿನ್ ಹಾರ್ಮೋನ್ ನ ಉತ್ಪತ್ತಿ ಮಾಡೋದಿಲ್ಲ।
ಅದು ಜೊತೆಗೆ ಇನ್ನೊಂದು ಸಮಸ್ಯೆ ಅಂದ್ರೆ ರಾತ್ರಿ ಎಲ್ಲ ಮೊಬೈಲ್ ನ ಏನ್ ಸರ್ಫ್ ಮಾಡ್ತಾ ಇರ್ತೀರ ಅಲ್ದಂಬಲ್ದ ನಿದ್ದೆ ಆಗೋದ್ರಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ನಿಮ್ಗೆ ಆ ಆಕ್ಟಿವ್ನೆಸ್ ಇರೋದಿಲ್ಲ, ಒಂದ್ ರೀತಿಯ ಲವಲವಿಕೆನೆ ಇರೋದಿಲ್ಲ. ಅದರಿಂದ ನೀವು ನಿಮ್ಮ ಗುರಿನ ಮುಟ್ಟೋದಕ್ಕೂ ಕಷ್ಟ ಸಾಧ್ಯ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಹಾಗಾಗಿ ವಿಜ್ಞಾನ ಏನ್ ಹೇಳುತ್ತೆ, ಒಂದೇ ಶಾಟ್ ಈಗ ಮಲ್ಕೊಂತೀರ ಒಂದ್ 6 ಗಂಟೆಗಳ ಕಾಲ ಗಾಢ ನಿದ್ದೆ ಮಾಡಿ ಅಥವಾ 8 ಗಂಟೆಗಳ ಕಾಲ ಗಾಢ ನಿದ್ದೆ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ 6 ರಿಂದ 8 ಗಂಟೆಗಳ ಕಾಲ ನೀವು ನಿದ್ದೆ ಮಾಡೋದು ಬಹಳಷ್ಟು ಸೂಕ್ತ. ಈಗ ನನಗೆ ಟೈಮ್ ಇಲ್ಲ ಸರ್, ನಾನು ಎರಡೆರಡು ಅವರ್ ಬಿಟ್ಟು ಬಿಟ್ಟು ಮಲಗ್ತೀನಿ ಪರವಾಗಿಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಓಕೆ, ಬಟ್ ಪರ್ಮನೆಂಟ್ ಆಗಿ ಒಳ್ಳೆ ಸೊಲ್ಯೂಷನ್ ಬೇಕು ಅಂದ್ರೆ 6ರಿಂದ 8 ಗಂಟೆಗಳ ಕಾಲ ಒಂದ್ ಶಾಟ್ ಅಲ್ಲಿ ಮಲ್ಕೊಳ್ಳೋದು ಒಳ್ಳೇದು. ಇನ್ನು ಮೂರನೇ ಪಾಯಿಂಟ್ ಅಲ್ಲಿ ಕ್ಯಾಲೋರಿ ಡೆಫಿಸಿಟ್. ಡೆಫಿಸಿಟ್ ಅಂದ್ರೆ ಕಮ್ಮಿ, ಸರ್ಪ್ಲೆಸ್ ಅಂದ್ರೆ ಜಾಸ್ತಿ. ನಾವು ಸೇವನೆ ಮಾಡುವಂತಹ ಆಹಾರ ಏನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಸೇವನೆ ಮಾಡಬೇಕು, ಪೌಷ್ಟಿಕವಾದಂತಹ ಆಹಾರ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಈಗ ಮ್ಯಾಕ್ರೋ ನ್ಯೂಟ್ರಿಯಂಟ್, ಮೈಕ್ರೋ ನ್ಯೂಟ್ರಿಯಂಟ್ ಆಗಿರ್ಬೋದು. ಇವಾಗ ಮ್ಯಾಕ್ರೋ ನ್ಯೂಟ್ರಿಯಂಟ್ ಅಲ್ಲಿ ಬರುವಂತಹ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ವಿಟಮಿನ್ಸ್, ಮಿನರಲ್ಸ್, ಇದೇನಿದೆಯಲ್ಲ ಇದನ್ನ ಪೌಷ್ಟಿಕವಾದಂತಹ ಆಹಾರ ಅಂತ ಕರೆಯಲ್ಪಡುವಂಥದ್ದು. ತಿಂಡಿಗಾಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು, ಈ ತರ ಪೌಷ್ಟಿಕವಾದಂತಹ ಆಹಾರನ ನೀವು ಸೇವನೆ ಮಾಡ್ತಾ ಇರಬೇಕಾಗತ್ತೆ. ಚಾಟ್ಸ್, ಚಾಕ್ಲೇಟ್, ಐಸ್ ಕ್ರೀಮ್, ಮೈದಾ ಐಟಮ್, ಬೇಕರಿ ಐಟಮ್, ಆಯಿಲ್ ಐಟಮ್, ಸ್ವೀಟ್ ಐಟಮ್ಸ್, ಇದೆಲ್ಲ ನೀವು ಇದರಿಂದ ದೂರ ಇರೋದು ಒಳ್ಳೆಯದು. ಪೌಷ್ಟಿಕವಾದಂತಹ ಆಹಾರ ತಗೊಳ್ಳೋಕೆ ಹೇಳ್ತೀವಿ. ಅದರಲ್ಲಿ ನೀವು ಮಾಡಬೇಕಾದ ಏನು ಅಂದ್ರೆ, ಒಂದು ಪೆನ್ ಪೇಪರ್ ತಗೊಳ್ಳಿ, ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನು ಸೇವನೆ ಮಾಡ್ತೀರಾ ಅದನ್ನೆಲ್ಲ ಬರೀರಿ, ಆಹಾರಗಳನ್ನೆಲ್ಲ ಬರೀರಿ. ನೀವು ತಿನ್ನೋ ಟೈಮಲ್ಲಿ ಅದನ್ನ ಬರೀಬೇಕು, ಒಂದು ಅಂದಾಜಾಗಿ 100 ಗ್ರಾಮ್ ಇದೆಯಾ, 50 ಗ್ರಾಮ್ ಇದೆಯಾ ನೋಡ್ಕೊಂಡು ಬರೀರಿ. ನಿಮಗೆ ಸಾಧ್ಯ ಆಗುತ್ತೆ ಅಂದ್ರೆ ತೂಕ ನೋಡಿನೇ ಮಾಡ್ಕೋಬಹುದಾಗಿರುತ್ತೆ. ತೂಕ ನೋಡೋ ಅಷ್ಟಿಲ್ಲ ಅಂದ್ರೆ ಒಂದು ಅಂದಾಜು ಎಷ್ಟು ಬರ್ಬೋದು, ಒಂದು ರಫ್ ಕ್ಯಾಲ್ಕುಲೇಷನ್ ಅದನ್ನ ಗೂಗಲ್ ಅಲ್ಲಿ ಟೈಪ್ ಮಾಡಿ. ಇದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂದ್ರೆ ಮೀನ್ಸ್ ಪ್ರೋಟೀನ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಮತ್ತೆ ಕ್ಯಾಲೋರೀಸ್ ಎಷ್ಟಿದೆ ಅಂತ ನೀವು ಲೆಕ್ಕ ಮಾಡ್ತಾ ಬನ್ನಿ. ರಾತ್ರಿ ಮಲಗಕ್ಕಿಂತ ಮುಂಚೆ ಟೋಟಲ್ ಮಾಡಿ, ಎಷ್ಟು ಶಕ್ತಿಯ ಆಹಾರ ನಾನು ಸೇವನೆ ಮಾಡಿದೀನಿ ಅಂತ. ಈ ತರ ನೀವು ಒಂದು 5 ದಿನ, ಒಂದು 7 ದಿನ ಮಾಡ್ತಾ ಬರ್ತೀರಾ ಅಂತ ಇಟ್ಕೊಳ್ಳೋದು. ಒಂದು ಆವರೇಜ್ ಆಗಿ ಪ್ರತಿನಿತ್ಯ ನೀವು ಒಂದು 2000 ಕ್ಯಾಲೋರಿ ಆಹಾರನ ನೀವು ಸೇವನೆ ಮಾಡ್ತೀರಾ ಅಂದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 10% ಆಹಾರನ ಕಮ್ಮಿ ತಿನ್ನಿ ಅಂತ ಹೇಳುವಂಥದ್ದು. ಪೌಷ್ಟಿಕವಾದಂತಹ ಆಹಾರ ಆದರೆ 10% ಕಮ್ಮಿ ತಿನ್ನಿ ಅಂತ ಹೇಳುವಂಥದ್ದು. ಎಷ್ಟಾಯ್ತು? 200 ಕ್ಯಾಲೋರಿ ಆಯ್ತು. ನೀವು 2000 ಕ್ಯಾಲೋರಿ ಆಹಾರನ ತಿಂತೀರಾ ಪ್ರತಿನಿತ್ಯ, ನೀವೇನ್ ಮಾಡ್ಬೇಕಾಗತ್ತೆ, 200 ಕ್ಯಾಲೋರಿ ಆಹಾರನ ಕಮ್ಮಿ ಮಾಡಿ. ಆಯ್ತಲ್ಲ, ಅದು ನಾನು ಹೇಳ್ತಾ ಇರುವಂತದ್ದು. 10% ನೀವು ಕಮ್ಮಿ ಮಾಡಿದ್ರೆ 2000ದಲ್ಲಿ ನಿಮ್ಗೆ 1800 ಕ್ಯಾಲೋರಿ ಆಯ್ತು. ಹೌದಾ? 1800 ಕ್ಯಾಲೋರಿನ ಎಷ್ಟು ದಿನ ತಿನ್ಬೇಕಾಗತ್ತೆ? ಕನಿಷ್ಠ ಪಕ್ಷ ಅಂದ್ರೆ 1 ತಿಂಗಳು ನೀವು 1800 ಕ್ಯಾಲೋರಿನ ತಿನ್ಬೇಕಾಗತ್ತೆ. ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಇರ್ತೀರಾ. ಅಲ್ಲಿ ನಿಮ್ಗೆ ಏನಾಗುತ್ತೆ, ರಿಸಲ್ಟ್ ಸಿಗೋಕೆ ಶುರು ಆಗುತ್ತೆ. ನಿಮ್ಮ ದೇಹದಲ್ಲಿ ಬೇಡದೆ ಇರುವಂತ ಏನ್ ಶಕ್ತಿ ಸೇರ್ಕೊಂಡು ಬೊಜ್ಜಾಗಿರುತ್ತಲ್ಲ ಅಥವಾ ದೇಹದ ತೂಕ ಜಾಸ್ತಿ ಆಗಿರುತ್ತಲ್ಲ, ಆಟೋಮೆಟಿಕ್ ಆಗಿ ಕಾಲಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. 1 ತಿಂಗಳು ಸಾಕಾ ಸರ್ ಅಂದ್ರೆ ಇಲ್ಲ, ನಿಮ್ಮ ಬೊಜ್ಜಿನ ಮೇಲೆ, ನಿಮ್ಮ ದೇಹದ ತೂಕದ ಮೇಲೆ ಅನ್ವಯವಾಗಿರುತ್ತೆ. ನಿಮಗೆ ಆ ರೀತಿ ಬೇಕು ಅಂದ್ರೆ ಇನ್ನೊಂದು ತಿಂಗಳಲ್ಲಿ ಏನ್ ಮಾಡಿ, ಇದರಲ್ಲಿ ಒಂದು 10% ತೆಗಿರಿ, ಮತ್ತೆ 1 ತಿಂಗಳು ಮೇಂಟೈನ್ ಮಾಡಿ. ಅದ್ರಲ್ಲಿ ಏನಾಗುತ್ತೆ, ಇನ್ನ ಸ್ವಲ್ಪ ದೇಹದ ತೂಕ, ದೇಹದ ಬೊಜ್ಜು ಅಥವಾ ಹೊಟ್ಟೆ ಭಾಗದ ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 1400 ಕ್ಯಾಲೋರಿ ತನಕ ನೀವು ಕಡಿಮೆ ಮಾಡಬಹುದು. ಅಲ್ಲಿಂದ ನೀವು ಕಡಿಮೆ ಮಾಡೋಕ್ಕಾಗೋದಿಲ್ಲ, 1400 ಕ್ಯಾಲೋರಿನ ಹಾಗೆ ಇಟ್ಕೊಳ್ಳಿ. ಆದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ. ಆ ರೀತಿ ಮಾಡೋದ್ರಿಂದ ನೀವು ಆರೋಗ್ಯಕರವಾಗಿ ನಿಮ್ಮ ದೇಹದ ತೂಕ ಬೊಜ್ಜು ಅಥವಾ ಹೊಟ್ಟೆ ಭಾಗದ ಬೊಜ್ಜನ ಕಡಿಮೆ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಇದೇನಪ್ಪಾ ಅಂದ್ರೆ ಪ್ರೋಟೀನ್ ಆಹಾರನ ಹೆಚ್ಚಾಗಿ ತಗೊಳ್ಳಿ ಅಂತ ಹೇಳುವಂಥದ್ದು. ಮತ್ತೆ ಕಾರ್ಬೋಹೈಡ್ರೇಟ್ ಆಹಾರನ ಆದಷ್ಟು ಕಮ್ಮಿ ಮಾಡಿ, 0 ಮಾಡಬೇಡಿ, ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಯಾಕಾಗಿ ಅಂದ್ರೆ ಕಾರ್ಬೋಹೈಡ್ರೇಟ್ ಸೇವನೆ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳಲ್ಲಿ, ನಮ್ಮ ದೇಹದಲ್ಲಿ 3-4 ml ನೀರ್ನ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ದೇಹದ ತೂಕ ಜಾಸ್ತಿ ಆಗುವಂತದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಾರ್ಬೋಹೈಡ್ರೇಟ್ ನ ತಿನ್ನಿ. ಮೆಜಾರಿಟಿ ಕಾರ್ಬೋಹೈಡ್ರೇಟ್, ಒಂದು 80% ಕಾರ್ಬೋಹೈಡ್ರೇಟ್ ನ ತೆಗಿರಿ, ಒಂದು 20% ಕಾರ್ಬೋಹೈಡ್ರೇಟ್ ಆಹಾರ ಮಾತ್ರ ತಿನ್ಬೇಕಾಗುತ್ತೆ. ಅದನ್ನು ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಅಂದ್ರೆ, ಕೆಲವೊಂದು ಹಾರ್ಮೋನ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂದ್ರೆ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ನೀವು ತಿನ್ಲೇಬೇಕಾಗುತ್ತೆ. ಒಂದು ಎರಡನೇದು, ಪ್ರೋಟೀನ್ ಆಹಾರಗಳನ್ನ ಜಾಸ್ತಿ ಮಾಡಿ ಅಂತ ಹೇಳುವಂಥದ್ದು. ಇದರಿಂದ ಏನಾಗುತ್ತೆ, ಸಾಧಾರಣವಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ಪ್ರೋಟೀನ್ ಸೇವನೆ ಮಾಡೋದ್ರಿಂದ ಮಸಲ್ ಸಸ್ಟೈನ್ ಆಗುತ್ತೆ. ಅಂದ್ರೆ ಮಸಲ್ನ ಏನು ಶೇಖರಣೆ ಅಂದ್ರೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಕಷ್ಟು ಉಪಯುಕ್ತವಾಗಿರುತ್ತೆ. ಅದ್ರ ಜೊತೆಗೆ ರಿಪೇರ್ ಮಾಡುತ್ತೆ, ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ಉಪಯುಕ್ತವಾಗಿರುತ್ತೆ ಪ್ರೋಟೀನ್. ಅದ್ರ ಜೊತೆಗೆ ಕೆಲವೊಂದು ಹಾರ್ಮೋನ್ಗಳಲ್ಲೂ ವ್ಯತ್ಯಾಸ ಮಾಡುವಂಥದ್ದು. ಈ ರೀತಿ ನಾವು ಇಂಥ ಗುರಿನ ಇಟ್ಕೊಂಡು ಪ್ರೋಟೀನ್ ಆಹಾರನ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಅದು ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಆಹಾರನೇ ಇರ್ಬೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೊಂದು 3 ಹಾರ್ಮೋನ್ಗಳನ್ನ ಬದಲಿಟ್ಕೊಂಡಿದ್ವಿ. ಯಾವ್ದು ಏನೇನ್ ಮಾಡುತ್ತೆ ಹೇಳ್ಬಿಡ್ತೀನಿ. ಲೆಪ್ಟಿನ್ ಹಾರ್ಮೋನ್ ಹೊಟ್ಟೆ ಹಸಿನ ಕಡಿಮೆ ಮಾಡುವಂತಹ ಹಾರ್ಮೋನ್ ಆಗಿರುತ್ತೆ. ಗ್ರಲಿನ್ ಹೊಟ್ಟೆ ಹಸಿನ ಜಾಸ್ತಿ ಮಾಡುವಂತಹ ಹಾರ್ಮೋನ್ ಆಗಿರುತ್ತೆ.
ಗ್ರೋತ್ ಹಾರ್ಮೋನ್ ನಮ್ಮ ಮಾಂಸಖಂಡಗಳನ್ನ ಬೆಳೆಸುವಂತದಾಗಿರುತ್ತೆ. ಆಯ್ತಲ್ಲ, ಈ ಹೊಟ್ಟೆ ಹಸಿನ ಕಡಿಮೆ ಮಾಡುವಂತ ಹಾರ್ಮೋನ್ ಈ ತರ ಪ್ರೋಟೀನ್ ಆಹಾರನ ಜಾಸ್ತಿ ತಗೊಳ್ಳೋದ್ರಿಂದ ಇದು ಜಾಸ್ತಿ ಆಗುತ್ತೆ. ಹೊಟ್ಟೆ ಹಸಿ ಕಮ್ಮಿ ಮಾಡುವಂತ ಹಾರ್ಮೋನ್ ಜಾಸ್ತಿ ಮಾಡಿಬಿಡುತ್ತೆ. ಹಾಗಾಗಿ ನೀವು ನಿಮಗೆ ಹೊಟ್ಟೆ ಹಸಿಯೋದಿಲ್ಲ. ಇಲ್ಲಿ ಹೊಟ್ಟೆ ಹಸಿ ಜಾಸ್ತಿ ಮಾಡುವಂತ ಹಾರ್ಮೋನ್ ಏನಿದೆಯಲ್ಲ ಇದನ್ನ ಬಹಳಷ್ಟು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನಿಮಗೆ ಹೊಟ್ಟೆನೇ ಹಸಿಯಲ್ಲ, ಅಂದ್ರೆ ವಯಸ್ಸು ವಯಸ್ಸ ಕೆಲಸ ಮಾಡ್ತಾ ಇರ್ತದೆ. ಇದು ಹೊಟ್ಟೆ ಹಸಿ ಕಡಿಮೆ ಮಾಡಕ್ಕಿರುವಂತದ್ದು, ಈ ಹಾರ್ಮೋನ್ನ ಜಾಸ್ತಿ ಮಾಡಿಬಿಡುತ್ತೆ. ಇದು ಹೊಟ್ಟೆ ಹಸಿ ಜಾಸ್ತಿ ಮಾಡಕ್ಕಿರುವಂತದ್ದನ್ನ ಇದನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ನೀವು ತಿನ್ನುವಂತಹ ಪ್ರಮಾಣದ ಆಹಾರ ಏನಿದೆ ಕಾಲಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅದು ಜೊತೆ ಜೊತೆಗೆ ಇದರಲ್ಲಿ ಮಸಲ್ ಬಿಲ್ಡಿಂಗ್ ಆಗುವಂತದ್ದು, ಮಾಂಸಖಂಡಗಳನ್ನ ಬೆಳೆಸುವಂತದ್ದು ಕ್ರಿಯೆ ನಡೆಯುವಂತದ್ದು ಗ್ರೋತ್ ಹಾರ್ಮೋನ್ ಅಲ್ಲಿ ಮೆಜಾರಿಟಿ ಆಗಿ ಆಗುವಂತದ್ದು. ಈ ರೀತಿ ಆಗೋದ್ರಿಂದ ಏನಾಯ್ತು, ಆಗ್ಲೇ ನಾನು ಏನು ಹೇಳಿದೆ ಫಸ್ಟ್ ಪಾಯಿಂಟ್ ಅಲ್ಲಿ, ತೂಕ ಎತ್ತುವಂತ ವ್ಯಾಯಾಮ ಮಾಡೋದ್ರಿಂದ ಮಾಂಸಖಂಡಗಳು ಜಾಸ್ತಿ ಆಗುತ್ತೆ. ಮಾಂಸಖಂಡಗಳು ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಬೇಡದೆ ಇದ್ದಂತ ತೂಕ ಆಗಿರ್ಬೋದು, ಬೇಡದೆ ಇದ್ದಂತ ಬೊಜ್ಜಾಗಿರ್ಬೋದು ಇಡೀ ದಿನ ಕರಗ್ತಾ ಇರುತ್ತದ್ದು ಅಂತ, ಅದಕ್ಕಾಗಿ ಆಗುವಂಥದ್ದು. ಹಾಗಾಗಿ ಪ್ರೋಟೀನ್ನ ಜಾಸ್ತಿ ಬಳಕೆ ಮಾಡಿ ಅಂತ ಹೇಳುವಂಥದ್ದು. ಈ ನಾಲ್ಕು ಸಿಂಪಲ್ ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 2-3 ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಇರ್ಬೋದು, ದೇಹದ ತೂಕ ಇರ್ಬೋದು, ಅಥವಾ ದೇಹದಲ್ಲಿ ಉಂಟಾಗಿದಂಥ ಬೊಜ್ಜೇನಿದೆ ಅದನ್ನು ಅತಿ ಈಸಿಯಾಗಿ ನೈಸರ್ಗಿಕವಾಗಿ ಆರಾಮಾಗಿ ಕಡಿಮೆ ಮಾಡ್ಕೋಬೋದಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೆ ಯಾವುದೇ ರೀತಿಯಾದಂಥ ಫ್ಯಾಟ್ ಬರ್ನರ್ಸ್ ಬೇಕಾಗಿಲ್ಲ, ಯಾವುದೇ ರೀತಿಯಾದಂಥ ಸಪ್ಲಿಮೆಂಟ್ಸ್ ಬೇಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಂತ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್ ಬೈ ಬೈ.